आलिसुत्तिरुवंतहा तीर्पुरागी तीर्पु नीडुत्तिरुवंतहा तीर्पुगारे अति महत्ववादंतहा प्रतिभोत्सव वेदिकेयल्लागिदे नावु ओंदुगूडिदु अल्लाहु नम्मिंद दोड्ड अमलागि कबूल माडलि एंदु बेडुत्ता सूफी महात्मर कर्नाटक एंब विषयदल्लि ओंदेरडु मातनाडलु इच्छिसुत्तेने अल्लाहु तौफीक नीडलि आमीन अत्यंत सुंदरवादंतह ओंदु देशवागिदे भारत सावीरारु चरित्रगळु इतिहासगळु ई भारतद मण्णिनल्लि नेलेगोळ्ळुत्तिदे सावीरारु हुतात्मरु ई भारत मण्णिनल्लिद्दारे सावीरारु वैरिगळु हिम्मेट्टिदंतह स्वतंत्र धीररु ई भारतदल्लिद्दारे ई भारतद दक्षिण देशदल्लि ई भारतद दक्षिण भागदल्लि ಅಂತ್ಯವಿಶ್ರಮಗೊಳ್ಳುತ್ತಿರುವಂತಹ ವಿಶಾಲವಾದಂತಹ ಒಂದು ರಾಜ್ಯವಾಗಿದೆ ಕರ್ನಾಟಕ ಈ ಕರ್ನಾಟಕದಲ್ಲಿ ಸಾವಿರಾರು ಸೂಫಿ ಸಂತರು ಇಂದು ಅಂತ್ಯವಿಶ್ರಮಗೊಳ್ಳುತ್ತಿದ್ದಾರೆ ಸಾವಿರಾರು ಸೂಫಿ ಸಂತರ ಮಕ್ಬರ ಇಂದು ಕರ್ನಾಟಕದಲ್ಲಿದೆ ಓ ನನ್ನ ಪ್ರೀತಿಯ ಸಹೋದರರೇ ಆ ಸೂಫಿ ಸಂತರು ಈ ಕರ್ನಾಟಕಕ್ಕೆ ನೀಡಿದ ಕೊಡುಗೆ ಎಂದೆಂದಿಗೂ ಅನನ್ಯವಾಗಿದೆ ಎಷ್ಟೋ ಅದೆಷ್ಟೋ ನಾವು ಇಂದಿನ ಕಾಲದ ಚರಿತ್ರೆಯನ್ನು ತಡೆದು ಹೋಗಿದ್ದರೆ ಸಾಕು ಸಾವಿರಾರು ಜನರು ದೀನಿ ಬೋಧವಿಲ್ಲದೆ ತನ್ನ ಜೀವನದಲ್ಲಿ ದೀನಗಳನ್ನು ಕಲಂಕಟ್ಟಿ ತನ್ನ ಜೀವನದಲ್ಲಿ ಯಾವುದೇ ಶರೀಅತ್ ನಿಯಮಗಳಿಲ್ಲದೆ ಒಂದು ಹಿಂದುವಿನಕ್ಕಿಂತ ಹೇಳವಾಗಿ ಒಂದು ಮುಸ್ಲಿಮಾನ್ ಅಂತ ಹೆಸರು ಇಟ್ಟು ಹೆಸರು ಕೇಳುವಾಗ ಕಾದರ್ ಅಬ್ದುಲ್ಲಾ ಎಂದು ಹೇಳಿ ಆದರೆ ಅವನ ಸಂಸ್ಕೃತಿ ನೋಡಿದರೆ ಸುಭಾನಲ್ಲಾ ಒಂದು ಹಿಂದುವಿನಿಂದ ನೀಚವಾದಂತ ಒಂದು ಸಂಸ್ಕೃತಿಯಾಗಿತ್ತು ಆ ಸಂಸ್ಕೃತಿಯನ್ನು ಈ ಭಾರತದಿಂದ ಹೋಗಲಾಡಿಸಬೇಕಾಗಿ ಅಂದಿನ ಕಾಲದಲ್ಲಿ ಅರೇಬಿಯಾದಿಂದ ಸಾವಿರಾರು ಸೂಫಿ ಸಂತರು ಈ ಭಾರತಕ್ಕೆ ಆಗಮನಗೊಂಡರು ನನ್ನ ಪ್ರೀತಿಯ ಸಹೋದರರೇ ಮಹಾನರಾದಂತಹ ಮಾಲಿಕ್ ದಿನಾರ್ ರಲಿಯಲ್ಲಾಹು ಅನ್ಹು ಅವರೊಂದಿಗೆ ಸೇರಿ 11 ಸೂಫಿ ಸಂತರು ಈ ಭಾರತ ಮಣ್ಣಿನಲ್ಲಿ ಕಾಲಿಟ್ಟು ಇಲ್ಲಿ ವಿದ್ಯಾಭ್ಯಾಸ ಕಾಂತಿಯನ್ನು ಸೃಷ್ಟಿಸಿದರು ಇಲ್ಲಿ ಜನರಿಗೆ ವಿದ್ಯಾಭ್ಯಾಸವನ್ನು ಮನವರಿಕೆ ಮಾಡಿ ಇಲ್ಲಿನ ಕಗ್ಗತ್ತಲ ಯುಡವನ್ನು ಮೆಟ್ಟಿ ಹಾಕಿ ಇಲ್ಲಿ ಬೆಳಕನ್ನು ತಂದಂತಹ ಒಂದು ಕ್ರಾಂತಿಯಾಗಿದ್ದರೆ ಅದು ಈ ಸೂಫಿ ಸಂತರಿಗೆ ತಲುಪುತ್ತೆ ಅನ್ನ ಪ್ರೀತಿಯ ಸಹೋದರರೇ ಅದೇ ಉಲ್ಲಾದದಲ್ಲಿ ಅಂತ್ಯವಿಶ್ರಮಗೊಳ್ಳುತ್ತಿರುವಂತಹ ಮಹಾನರಾದ ಕುತುಬುಜ್ಜಮಾನ್ ಸೈಯದ್ ಮಹಮ್ಮದ್ ಶರೀಫ್ ಮದನಿ ಕೇವಲ ಒಂದು ಮುಸ್ತಲ್ಲ ಹಾಸಿ ವಿಶಾಲವಾದಂತಹ ಅರಬ್ಬಿ ಸಮುದ್ರದಲ್ಲಿ ತೇಲಿ ಬಂದಿದ್ದರೆ ನನ್ನ ಪ್ರೀತಿಯ ಸಹೋದರರೇ ಅವರ ಈಮಾನ್ ಸ್ಥಿರಬೇಕು ದೇರ್ ಏಮ್ ಇಸ್ ಗಾಡ್ ದೇರ್ ಗೋಲ್ ಇಸ್ ಗಾಡ್ ಅವರ ಉದ್ದೇಶ ಅಲ್ಲಾಹನಾಗಿರುತ್ತಾನೆ ಅವರಿಗೆ ಒಂದೇ ಉದ್ದೇಶ ಈ ಕರ್ನಾಟಕದಲ್ಲಿರುವಂತಹ ಈ ಕರ್ನಾಟಕದಲ್ಲಿರುವಂತಹ ಕಗ್ಗತ್ತಲೆಯನ್ನು ಮೆಟ್ಟಿ ಬೆಳಕಿನ ಕ್ರಾಂತಿಯನ್ನು ಇಲ್ಲಿ ಬೀಸಬೇಕು ಸಾವಿರಾರು ಜನರನ್ನು ಇಸ್ಲಾಮಿನ ಯಥಾರ್ಥ ಇಸ್ಲಾಮಿನಡೆಗೆ ಕೊಂಡೊಯ್ದರು ನನ್ನ ಪ್ರೀತಿಯ ಸಹೋದರರೇ ಮಹಾನರಾದಂತಹ ಟಿಪ್ಪು ಸುಲ್ತಾನ್ ಸ್ವಾತಂತ್ರ್ಯಕ್ಕೆ ಬೇಕಾಗಿ ಹೋರಾಟ ಧೀರರಾಗಿದ್ದಾರೆ ಮಾತ್ರವಲ್ಲ ಅವರು ಒಂದು ಸೂಫಿ ಸಂತರಾಗಿದ್ದರು ತನ್ನ ಜೀವನದಲ್ಲಿರುವಂತಹ ಐದು ವಕ್ತ ನಮಾಜಿನಲ್ಲಿ ಒಂದು ವಕ್ತ ನಮಾಜನ್ನು ಕವಾಯ ಮಾಡಿದ ಒಂದು ಚರಿತ್ರೆ ಮಹಾನರಾದ ಟಿಪ್ಪು ಸುಲ್ತಾನರ ಚರಿತ್ರೆಯಲ್ಲ ಯುದ್ಧ ವೇಳೆಯಲ್ಲೂ ಬಂದು ನಮಾಜ್ ಮಾಡಿದಂತಹ ಒಂದು ವಿಶಾಲ ಚರಿತ್ರೆ ಅವರಿಗೆ ಸಲ್ಲುತ್ತೆ ನನ್ನ ಪ್ರೀತಿಯ ಸಹೋದರರೇ ಇಷ್ಟೇ ನನ್ನ ಭಾಷಣವನ್ನು ಕೊನೆಗೊಳಿಸುತ್ತಿದ್ದೇನೆ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು